ನಿಜಕ್ಕೂ ಇವೊಂದು ಸುದ್ದಿನ ಹೇಳಕ್ಕೆ ಬಹಳಷ್ಟು ಬೇಸರವಾಗುತ್ತೆ. ಕಿರುತೆರೆ ನಟಿ ಅಮೃತ ಸಾಕಷ್ಟು ಧಾರಾವಾಹಿಗಳಲ್ಲಿ ನೀವು ನೋಡಿರ್ತೀರಾ. ಇತ್ತೀಚೆಗಷ್ಟೇ ಪ್ರಸಾರವಾಗುತ್ತಿದ್ದಂಥ ಗೀತಾ ಧಾರಾವಾಹಿಯಲ್ಲಿ ಗೀತನ ತಾಯಿಯ ಪಾತ್ರವನ್ನು ಮಾಡ್ತಿದ್ರು. ಆ ಬಳಿಕ ಇವರು ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಕಾರ್ಯಕ್ರಮಕ್ಕೆ ಶಿಫ್ಟ್ ಆದರು. ಆಮೇಲೆ ಇವರು ಗೀತಾ ಧಾರಾವಾಹಿನ ಅರ್ಧಕ್ಕೆ ಬಿಟ್ಟರು. ನಮ್ಮಮ್ಮ ಸೂಪರ್ ಸ್ಟಾರ್ ಕಾರ್ಯಕ್ರಮ ಅಂದರೆ ಇವರು ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ರು. ಇದೊಂದು ತಾಯಿ ಮತ್ತು ಮಗಳು ಇರುವಂಥ ಕಾನ್ಸೆಪ್ಟ್ನಲ್ಲಿ ಶೋ ಪ್ರಸಾರವಾಗ್ತಿತ್ತು. ಮುದ್ದಾದ ಮಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಆ ಪುಟ್ಟ ಮಗು ಹೆಸರೇ ಸಮನ್ವಿ. ಆದರೆ ಪುಟ್ಟ ಮಗು ಇವತ್ತು ನಮ್ಮ ಜೊತೆಗಿಲ್ಲ. ಭಾಳಷ್ಟು ದುಃಖವಾಗುತ್ತೆ, ಬೇಸರವಾಗುತ್ತೆ. ಹೌದು, ಒಂದು ರೋಡ್ ಆಕ್ಸಿಡೆಂಟ್ನಲ್ಲಿ ನಮ್ಮನ್ನು ಬಿಟ್ಟೋಗಿದ್ದಾಳೆ ಈ ಪುಟ್ಟ ಸಮನ್ವಿ. ಕಿರುತೆರೆ ನಟಿ ಅಮೃತ ಅವ್ರಿಗೂ ಕೂಡ ಭಾಳಷ್ಟು ಗಾಯವಾಗಿದ್ದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇನ್ನುಳಿದಂತೆ ತಿಳಿದು ಬಂದಿರುವಂಥ ವಿಚಾರ ಏನಪ್ಪ ಅಂದರೆ ಇವರು ಕೂಡ ಗರ್ಭಿಣಿಯಾಗಿದ್ದರು. 4 ತಿಂಗಳ ತುಂಬ ಗರ್ಭಿಣಿಯಂತೆ. ಸ್ಕೂಟಿಲಿ ಹೋಗುತ್ತಿದ್ದಂಥ ಸಮಯದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ನಿಜಕ್ಕೂ ಭಾಳಷ್ಟು ಬೇಸರ ತರಿಸುವಂಥ ಸುದ್ದಿ. ರಾತ್ರಿಯ ಸಮಯದಲ್ಲಿ ಒಂದು ಘಟನೆ ಸಂಭವಿಸಿದೆ. ಪುಟ್ಟ ಸಮನ್ವಯನ ನೀವು ನಮ್ಮಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋನಲ್ಲಿ ನೋಡಿರ್ತೀರಾ. ಅದ್ಭುತವಾಗಿ ಭಾಗವಹಿಸ್ತಿದ್ದಳು. ಆಕೆಯ ಡ್ಯಾನ್ಸ್ ಆಗಿರ್ಬೋದು, ಎಕ್ಸ್ಪ್ರೆಷನ್, ಮಾತನಾಡುವಂಥ ಶೈಲಿ ಎಲ್ಲವೂ ಕೂಡ ಅಭಿಮಾನಿಗಳು ಇಷ್ಟಪಟ್ಟಿದ್ರು. ಆಕೆಗೆ ದೊಡ್ಡ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಕೂಡ ಇತ್ತು. ಅಮೃತ ಅವರು ಕೂಡ ತುಂಬ ಚೆನ್ನಾಗಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸ್ತಿದ್ರು. ತುಂಬ ಚೆನ್ನಾಗಿ ಇಬ್ಬರು ಕೂಡ ಪರ್ಫಾರ್ಮೆನ್ಸ್ ನೀಡ್ತಿದ್ರು. ದಿನೇ ದಿನೇ ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿ ಪ್ರಸಾರವಾಗ್ತಿತ್ತು ಕೂಡ ಈ ಶೋ. ಸೃಜನ್, ಲೋಕೇಶ್ ಮತ್ತು ತಾರಮ್ಮ ಜಡ್ ಸೀಟ್ನಲ್ಲಿ ಕುಳಿತು ತುಂಬ ಚೆನ್ನಾಗಿ ಜಡ್ಜ್ಮೆಂಟನ್ನು ಕೂಡ ನೀಡ್ತಿದ್ರು. ಆದರೆ ನಿಜಕ್ಕೂ ಅಮೃತ ಅವರಿಗೆ ಒಂದು ಘಟನೆ ಎದುರಾಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಪುಟ್ಟ ಬಾಲಕಿ ಈಗ ನಮ್ಮನ್ನು ಬಿಟ್ಟೋಗಿದೆ ಅಂದರೆ ನಿಜಕ್ಕೂ ನಂಬಲು ಸಾಧ್ಯವಾಗ್ತಿಲ್ಲ. ಆದರೆ ಇದು ನಿಜ. ವಿ ಮಿಸ್ ಯು ಸಮನ್ವಿ ಅಂತ ಹೇಳ್ಬೋದು ಅಷ್ಟೇ. ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಸಮನ್ವಿ ಎಷ್ಟು ರಿಯಲ್ ಲೈಫ್ನಲ್ಲಿ ಹೇಗಿದ್ದಾಳೆ ಅಂತ ನೀವು ವಿಡಿಯೋದಲ್ಲಿ ಗಮನಿಸಬಹುದು. ಅಮೃತ ಅವರು ಕೂಡ ಭಾಳಷ್ಟು ದುಃಖಪಟ್ಟಿದ್ದಾರೆ. ತಾಯಿಯಾಗಿ ಈಗ ಮಗಳನ್ನು ಕಳ್ಕೊಬೇಕು ಅಂದ್ರೆ ಎಷ್ಟರ ಮಟ್ಟಿಗೆ ನೋವಾಗುತ್ತೆ ನೀವು ಯೋಚನೆ ಮಾಡಿ. ಅದು ಕೇವಲ ಪುಟ್ಟ ಮಗು, 6 ವರ್ಷದ ಪುಟ್ಟ ಮಗು ಈ ಬಾಲಕಿ ಸಮನ್ವಿ.